ಆರೋಗ್ಯವನ್ನು ಬಯಸ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ಗಂಗಾಧರ ವರ್ಮ ಮಾಡ್ತಕ್ಕಂಥ ನಮಸ್ಕಾರಗಳು ಆರೋಗ್ಯವಾಗಿರಬೇಕಾ ಆರೋಗ್ಯವಾಗಿರಬೇಕು ಅಂದರೆ ಎರಡು ಹೊತ್ತು ಊಟ ಮಾಡಬೇಕು ಪಾಸಿಬಲ್ಲ ಒಂದು ಹೊತ್ತು ತಿಂದವ ಯೋಗಿ ಎರಡು ಹೊತ್ತು ತಿಂದವ ಭೋಗಿ ಮೂರು ಹೊತ್ತು ತಿಂದವ ರೋಗಿ ನಾಲ್ಕು ಹೊತ್ತು ತಿಂದವ ಹೊತ್ಕೊಂಡು ಹೋಗಿ ಅನ್ನೋ ರೀತಿಯ ಗಾದೆಯನ್ನು ನಾವು ಇವತ್ತೆಲ್ಲರೂ ಕೂಡ ನೆನೆಸ್ಕೋಬೇಕಾಗಿದೆ ನಮ್ಮ ಹಿರಿಯರೆಲ್ಲರೂ ಕೂಡ ಎರಡು ಹೊತ್ತಿನ ಆಹಾರವನ್ನು ಸೇವಿಸ್ತಾ ಇದ್ದರು ನಾವಿವತ್ತು ಎಷ್ಟು ಹೊತ್ತಿನ ಆಹಾರ ಸೇವಿಸ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲದ ಮಟ್ಟಕ್ಕೆ ನಾವು ಬಂದುಬಿಟ್ಟಿದ್ವಿ ನಿಜವಾಗ್ಲೂ ರಿಯಲಿ ರಿಯಲಿ ಇಟ್ ಈಸ್ ಹ್ಯಾಪನಿಂಗ್ ಯಾರಾದರೂ ಒಂದು ಆಫೀಸ್ಗೆ ಹೋಗುವಂತಹ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಟೀ ಕಾಫಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಶುರು ಆಗಿದ್ದು ನಂತರ ಬಂದು ಬ್ರೇಕ್ಫಾಸ್ಟನ್ನು ತೊಗೊಳ್ತಾರೆ ಬ್ರೇಕ್ಫಾಸ್ಟ್ ಮುಗಿಸಿ ಬ್ರೇಕ್ಫಾಸ್ಟ್ ಮನೆಯಲ್ಲಿ ಒಂದು ಇಡ್ಲಿ ಮಾಡಿದ್ರು ಅಂದ್ಕೊಳ್ರಿ ಇಡ್ಲಿ ತಿಂದಿರ್ತಾರೆ ಅಲ್ಲಿಂದ ಹೋಗ್ತಾ ಯಾರೋ ಫ್ರೆಂಡ್ಸ್ ಸಿಗ್ತಾನೆ ಏಯ್ ಇಲ್ಲೇ ನಮ್ಮ ಮನೆ ಇದೆ ಒಂದು ಎರಡು ನಿಮಿಷ ಹೋಗೋಣ ಅಂತ ಹೇಳಿದ್ರೆ ಏನು ಮಾಡ್ತಾನೆ ಆಯ್ತು ನಡಿ ಅಂತ ಅವ್ರ ಮನೆಗೆ ಹೋಗ್ತಾನೆ ಅವ್ರ ಮನೆಗೆ ದೋಸೆ ಮಾಡಿರ್ತಾರೆ ಅವ್ರು ಹೇಳ್ತಾರೆ ಏಯ್ ಒಂದು ದೋಸೆ ಅಲ್ಲಪ್ಪ ಒಂದು ದೋಸೆ ತಿಂದು ಹೋಗಪ್ಪ ಹೆಂಗೋ ನನ್ನ ಮಗನೂ ತಿಂದಿಲ್ಲ ನೀನು ಹಂಗೆ ತಿನ್ನು ಅಂತಾರೆ ನೀವೇನಂತೀರಿ ಇಲ್ಲೇ ಇಲ್ಲ ಬೇಡ ಅಂತ ಬಿಡ್ತಾರೆ ಅವರು ಏಯ್ ಒಂದು ಎರಡು ತಿನ್ನಪ್ಪ ಅಂತಾರೆ ಸರಿ ಆಯಿತು ಅಂತ ಏನು ಮಾಡ್ತೀರಿ ಅದನ್ನು ಹೊಟ್ಟೆಗೆ ಹಾಕ್ಬಿಡ್ತೀರಿ ಅಲ್ಲಿಂದ ಏನು ಮಾಡ್ತೀರಿ ಆಫೀಸ್ಗೆ ಹೋಗ್ತೀರಿ ಆಫೀಸ್ಗೆ ಹೋಗ್ತಿದ್ದಂಗೆ ಸ್ನ್ಯಾಕ್ ಆ್ಯಂಡ್ ಟೀ ಹನ್ನೊಂದು ಗಂಟೆ ಸುಮಾರಿಗೆ ಬರಲೇಬೇಕು ಇವತ್ತು ಬೇಡ ಅಂದರೆ ನಾಳೆ ಅವ್ನು ಕೊಡೋಲ್ಲ ಅದಕ್ಕೆ ಏನು ಮಾಡೋದು ಆ ಸ್ನ್ಯಾಕ್ ಹಾಕ್ಕೊಳ್ಳೋದು ಆ ಟೀ ಕುಡಿಯೋದು ಆಮೇಲೆ ಮಧ್ಯಾಹ್ನಕ್ಕೆ ಲಂಚ್ ಬೆಳಗ್ಗೆಯಿಂದ ಕಷ್ಟಪಟ್ವಿ ಕುಂತು ಆ ಕಷ್ಟಕ್ಕೆ ಮತ್ತೇನು ಮಾಡೋದು ಮಧ್ಯಾಹ್ನ ಲಂಚನ್ನು ಮನೆಯಿಂದ ತೊಗೊಂಡೋಗಿರ್ತೀವಿ ಅಥವಾ ಅಲ್ಲಿ ಅಲ್ಲಿ ಹೋಟ್ಲಲ್ಲಿ ಬುಕ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಆ ಲಂಚನ್ನು ತಿನ್ಬಿಡೋದು ಮುಗಿದ ಮೇಲೆ ಸಾಯಂಕಾಲ ಆಫೀಸ್ ಮುಗಿಯುತ್ತೆ ಮಕ್ಕಳಿಗೆ ಅಂಥೇಳಿ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡು ಹೋಗಬೇಕು ಅಂತ ಬೇಕ್ರಿಗೆ ಹೋಗೋದು ಟೇಸ್ಟ್ಗೆ ಅಂತ ಒಂದಷ್ಟು ತಿನ್ನೋದು ಆಮೇಲೆ ಆ ಸ್ನ್ಯಾಕ್ಸನ್ನೆಲ್ಲ ತೊಗೊಂಡು ಮನೆಗೆ ಹೋಗೋದು ಮನೆಗೆ ಹೋದ್ಮೇಲೆ ಟಿ ವಿ ನೋಡ್ತಾ ಕುತ್ಕೊಳ್ಳೋದು ನೋಡೋವಾಗ ಸುಮ್ಮನೆ ಹೆಂಗೆ ಟಿ ವಿ ನೋಡೋಕ್ಕಾಗುತ್ತೆ ಆ ಸ್ನ್ಯಾಕ್ಸನ್ನು ಒಂದೊಂದೇ ಓಪನ್ ಮಾಡಿ ಬ್ಯಾಗ್ ಹಾಕ್ಕೊಳಕ್ಕೆ ಶುರು ಮಾಡೋದು ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕುಂತು 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 ಕೆಲಸ ಮಾಡಿ ಹೆವಿ ವರ್ಕ್ ಮಾಡಿದ್ದೀರಿ ಮತ್ತೊಂಬತ್ತು ಗಂಟೆಗೆ ಮನೆಯವರು ಕರೀತಾರೆ ಬರ್ರಿ ಊಟ ಮಾಡ್ರಿ ಲೇಟ್ ಆಗ್ತಿದೆ ಅಂತ ಹೋಗಿ ಕುತ್ಕೊಂಡು ನೀಟಾಗಿ ಊಟ ಮಾಡಿ ಮಲ್ಗೋದು ಇನ್ನೂ ಸ್ವಲ್ಪ ಜನ ಮತ್ತೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ತಿನ್ನೋರು ಇರ್ತಾರೆ ಎಷ್ಟು ಸರಿ ಆಯ್ತು ರೀ ನಾವು ತಿನ್ನೋದು ಎರಡು ಹೊತ್ತಿನ ಊಟ ಮಾಡಿರಿ ಅಂತ ನಾನು ಹೇಳ್ತಿದ್ದೀನಿ ಇಲ್ಲಿ ಲೆಕ್ಕ ಇಲ್ಲದೆ ಇರೋ ಅಷ್ಟು ಹೊತ್ತು ಆಲ್ರೆಡಿ ಒಳಗೆ ಹಾಕ್ಬಿಟ್ಟಿದ್ದೀವಿ ನಾವು ನಿಜವಾಗ್ಲೂ ಇದು ಒಳ್ಳೆಯ ಪ್ರಕ್ರಿಯೆನ ಯಾಕೆ ನಾವು ಎರಡು ಹೊತ್ತಿನ ಆಹಾರವನ್ನು ತಗೊಳ್ಬೇಕು ಇದು ಬಹಳ 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 ಇಂಪಾರ್ಟೆಂಟ್ ನಾರ್ಮಲ್ ಆಗಿ ನಾವು ತಗೊಳ್ತಕ್ಕಂಥ ಆಹಾರವನ್ನು ನಾವು ನಾಲ್ಕು ವಿಧದಲ್ಲಿ ಡಿವೈಡ್ ಮಾಡ್ತೇವೆ ಆಹಾರವನ್ನು ನಾನು ಏನು ಬಾಯಿಗೆ ತಗೊಳ್ತೇನೋ ಅದನ್ನು ಇಂಜೆಷನ್ ಇಂಜೆಕ್ಷನ್ ಅಲ್ಲ ಇಂಜೆಷನ್ ಇಂಜೆಷನ್ ಅಂದರೆ ಆಹಾರವನ್ನು ಬಾಯಿಯಿಂದ ನಾ ಕೈಯಿಂದ ತಗೊಂಡು ಬಾಯಿಗೆ ಇಟ್ಕೊಳ್ತಕ್ಕಂಥದ್ದು ಇಂಜೆಷನ್ ಎರಡನೆಯದು ಡೈಜೆಷನ್ ಡೈಜೆಷನ್ ಅಂದರೆ ನೀವು ಆಹಾರವನ್ನೇನು ಬಾಯಲ್ಲಿ ಇಟ್ಟರೂ ನಿಮ್ಮ ಬಾಯಿಯಲ್ಲಿ ಲಾಲಾ ರಸದ ಉತ್ಪತ್ತಿ ಆಯಿತು ಹೆಂಗೆ ತಿನ್ನಬೇಕು ಭಾಳ ಜನ ನೀವು ಊಟ ಮಾಡೋದನ್ನು ನೋಡ್ಬೇಕ್ರಿ ಟಿ ವಿ ನೋಡ್ತಾ ಇರ್ತಾರೆ ಆ ಟಿ ವಿಯಲ್ಲಿ ಹೆಂಗೆ ಹೆಂಗೆ ಸೀನ್ಸ್ ಬರುತ್ತೋ ಹಂಗೆ ಇವ್ನು ಊಟ ಹೋಗ್ತಾ ಇರುತ್ತೆ ಅಲ್ಲೇನಾದರೂ ಒಂದು ಸ್ವಲ್ಪ ಅವು ಆ್ಯಕ್ಟ್ ಅಟಿವ್ ಇದ್ದು ಅಂದರೆ ನೀವು ದಬ 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 ಧಬ ಒಳಗಾಗ್ತದೆ ಅವ್ರು ಆಳ್ತಾ ಇದ್ರು ಅಂದರೆ ನಿಧಾನ ತಿಂತಾಯಿರ್ತಾರೆ ಊಟ ಮುಗಿದ್ಮೇಲೆ ಹುಡುಗನ ಕೇಳ್ರಿ ನೀವು ಏನು ಊಟ ಮಾಡಿದೆ ಅಂತ ಏನು ಮಾಡಿದ್ನಪ್ಪ ನಂಗೆ ಗೊತ್ತಿಲ್ಲ ಅಲ್ಲಿ ಹಿಂಗಾಗ್ತಿತ್ತು ನಾನು ಹಿಂಗೆ ತಿಂದೆ ಅಂತೇಳಿ ಇದೆಲ್ಲ ತಿನ್ನುವ ಪ್ರಕ್ರಿಯೆ ಆಹಾರವನ್ನು ಒಮ್ಮೆ ನಾನು ನೋಡೋದ್ರಿಂದ ಅದನ್ನು ಸ್ಪರ್ಶ ಮಾಡೋದ್ರಿಂದ ಅದರ ವಾಸನೆಯಿಂದ ಅದರ ಟೇಸ್ಟಿಂದ ನನ್ನ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಆ ಬ್ರೈನ್ನ ಆ್ಯಕ್ಟಿವೇಶನ್ ಅದರಲ್ಲಿ ಇದಾವೆ ಅನ್ನೋದನ್ನು ನಮ್ಮ ಟೇಸ್ಟ್ ಬಡ್ಗಳು ರುಚಿಯನ್ನು ಕಂಡುಹಿಡಿತಕ್ಕಂತಹ ಜೀವಕೋಶಗಳ ಮುಖಾಂತರ ಪ್ರತಿಯೊಂದನ್ನು ತಿಳ್ಕೊಳ್ಳುತ್ತೆ ಅದಕ್ಕೆ ಬೇಕಾದಷ್ಟು ಜೀರ್ಣರಸಗಳ ಉತ್ಪತ್ತಿಯನ್ನು ಮಾಡುತ್ತೆ ನೋಡ್ರಿ ಎಷ್ಟು ಒಳ್ಳೆಯ ಟೆಕ್ನಿಕ್ ಇಂಥದ್ದನ್ನು ನಾವು ಮಿಸ್ ಮಾಡಿಸಿ ಇನ್ನೂ ಸ್ವಲ್ಪ ಜನ ಫುಟ್ಬಾಲ್ ಆಡ್ದಂಗೆ ಊಟ ಮಾಡ್ತಾರೆ ಫುಟ್ಬಾಲ್ ಆಡೋದು ಅಂದರೆ ಇಲ್ಲಿ ಬಾಲ್ ಓಡಿದ್ರೆ ಹೆಂಗೆ ಗೋಲಲ್ಲಿ ಸಿಗಬೇಕು ಹಾಗೆ ಸರಿ ಇಲ್ಲಿ ಬಾಳಗೆ ಹಾಕಿದರೆ ಅದು ಸೀದಾ ಗಂಟ್ಲಿಗೆ ಸಿಗಬೇಕು ಮಧ್ಯೆ ಎಲ್ಲೂ ಅದು ಟಚ್ ಆಗಲೇಬಾರ್ದು ಹಂಗೆ ಗೋಲ್ ಹಾಕೋದು ಮಾಡ್ತಾ ಇರ್ತೀರಿ ದಿಸ್ ಈಸ್ ನಾಟ್ ದ ವೇ ಆಫ್ ಈಟಿಂಗ್ ಯಾವಾಗ ನಾನು ಬಾಯಿಯಲ್ಲಿ ಕರೆಕ್ಟಾಗಿ ಅದನ್ನು ಲಾಲಾರಸದ ಒಟ್ಟಿಗೆ ಮಿಶ್ರಣ ಮಾಡಿ ಕ ನಾವು ಅದನ್ನು ಬೋಲಸ್ ಅಂತ ರೆಡಿ ಮಾಡ್ತೀವೋ ಆ ಆಹಾರಕ್ಕೆ ಅಗತ್ಯವಾದ ಎಲ್ಲ ಜೀರ್ಣರಸಗಳು ಹೊಟ್ಟೆಯ ಭಾಗದಲ್ಲಿ ಉತ್ಪತ್ತಿ ಆಗಬೇಕಾಗತ್ತೆ ಅದು ಯಾವಾಗ ಉತ್ಪತ್ತಿ ಆಗುತ್ತೆ ಅಂದರೆ ನನ್ನ ಸೈಟ್ ನಾನು ನೋಡಿರ್ತಕ್ಕಂತಹ ಆಹಾರ ಮುಟ್ಟಿದಂತಹ ಸ್ಪರ್ಶ ಜ್ಞಾನ ಸ್ವಾಸನೆ ಹಾಗೂ ನನ್ನ ಬಾಯಲ್ಲಿ ಇಟ್ಕೊಂಡಂತಹ ರುಚಿ ಇವೆಲ್ಲವೂ ಸೇರಿ ಎಷ್ಟು ಜೀರ್ಣ ರಸಗಳ ಉತ್ಪತ್ತಿ ಆಗಬೇಕು ಅನ್ನೋದನ್ನು ನನ್ನ ಹೊಟ್ಟೆಗೆ ನನ್ನ ಮೆದುಳು ಸಿಗ್ನಲನ್ನು ಕಳಿಸುತ್ತೆ ಹಾಗಾಗಿ ಈ ನಾಲ್ಕೂ ಪ್ರಕ್ರಿಯೆಗಳನ್ನು ಆಹಾರಕ್ಕೆ ಬಳಸುವಾಗ ಆಹಾರಕ್ಕೆ ತಿನ್ನುವಾಗ ಇಷ್ಟೆಲ್ಲ ಕಷ್ಟಪಡೋದು ಯಾಕ್ರಿ ನಾನು ಈ ಹೊಟ್ಟೆಗೆ ಊಟ ಮಾಡಲಿಕ್ಕೆ ಅದರ ಮೇಲೆ ಗಮನವಿಟ್ಟು ಮೈಂಡ್ ಫುಲ್ ಈಟಿಂಗನ್ನು ಮಾಡಿದಾಗ ಇದು ನನ್ನ ದೇಹಕ್ಕೆ ಸೇರಿಕೊಳ್ಳುತ್ತೆ ಅಲ್ಲಿ ಇಲ್ಲಿ ಇಲ್ಲಿ ಹೇಗೆ ತಿಂತೀವಿ ಅಂತ ಹೇಳಿದರೆ ನಾವು ತಿಂತಕ್ಕಂಥದ್ದು ಏನು ಅನ್ನೋದು ಕೂಡ ಅರಿವಿಲ್ಲದ ರೀತಿಯಲ್ಲಿ ತಿಂತಾ ಇದ್ದೇವೆ ಹಾಗಾಗಿ ಹೆಚ್ಚೆಚ್ಚು ಆಹಾರವನ್ನು ದೇಹಕ್ಕೆ ಸೇರಿಸ್ತಾ ಇದ್ದೇವೆ ಹೆಚ್ಚೆಚ್ಚು ಕ್ಯಾಲೋರಿಗಳನ್ನು ದೇಹಕ್ಕೆ ಸೇರಿಸ್ತಾ ಇದ್ದೇವೆ ಈ ರೀತಿ ಮಾಡದಂಗೆ ಅಗತ್ಯ ಅತ್ಯವಿರುವಷ್ಟು ಪ್ರಮಾಣವನ್ನ ಕರೆಕ್ಟಾಗಿ ಎಲ್ಲ ಜ್ಞಾನಗಳನ್ನು ಈ ಪಂಚೇಂದ್ರಿಯಗಳನ್ನು ಬಳಸಿಕೊಂಡು ಆಹಾರವನ್ನು ಸೇವಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಲಾಲಾರಸ ರಸ ಎಷ್ಟು ಉತ್ಪತ್ತಿ ಆಗಬೇಕು ಕರೆಕ್ಟ್ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ ನೀವು ತಗೊಂಡಂತಹ ಒಂದು ತುತ್ತು ಕನಿಷ್ಠ ಮೂವತ್ತೆರಡು ಸಾರಿ ಜಗಿಬೇಕು ಅಂತ ಮೂವತ್ತೆರಡು ಸಾರಿ ಜಗಿಯೋದು ನೀವು ರಿಜ್ವಾಲು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಕಡಿಮೆ ಆಹಾರದಲ್ಲಿ ನಿಮ್ಮ ಹೊಟ್ಟೆ ತುಂಬಿಡುತ್ತೆ ಇದು ಆಗಲಿಲ್ಲ ನೋ ಇಶ್ಯೂ ಎಷ್ಟು ಸಾಧ್ಯ ಅಷ್ಟು ಯಾಕೆಂದರೆ ಬಾಯಿಯಲ್ಲಿ ಹಲ್ಲು ಬಿಟ್ಟರೆ ಮತ್ತೆಲ್ಲೂ ನಿಮಗೆ ಹಲ್ಲುಗಳಿಲ್ಲ ಏನೇ ಜೀರ್ಣ ಆಗಬೇಕಂದ್ರೂ ಕೂಡ ಅದು ಬಾಯಿಯಲ್ಲಿಯೇ ಸಂಪೂರ್ಣವಾಗಿ ಜೀರ್ಣ ಆಗಬೇಕು ಹಾಗಾಗಿ ತಗೊಂಡ ಆಹಾರ ಲಾಲಾ ರಸದ ಒಟ್ಟಿಗೆ ಸಂಪೂರ್ಣವಾಗಿ ಮಿಶ್ರಣ ಆಗಿ ಅಲ್ಲಿಂದ ಅನ್ನನಾಳದ ಮುಖಾಂತರವಾಗಿ ಬಂದು ಅದು ಜಠರವನ್ನು ಸೇರುತ್ತೆ ಜಠರದಲ್ಲಿ ಆ್ಯಸಿಡ್ಗಳು ಅದಕ್ಕೆ ಅಗತ್ಯವಾದಂತಹ ಕಿಣ್ವಗಳು ಹಾರ್ಮೋನ್ಗಳು ಮತ್ತು ಎನ್ಸೈಮ್ಗಳು ಉತ್ಪತ್ತಿಯಾಗಿ ಆ ಆಹಾರವನ್ನು ಸಂಪೂರ್ಣವಾಗಿ ಮಿಶ್ರ ಮಾಡುತ್ತೆ ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಆಹಾರ ಸಂಪೂರ್ಣವಾಗಿ ಇಂಜೆಷನ್ ಡೈಜೆಷನ್ ಆಗಿ ದೇಹಕ್ಕೆ ಬೇಕಾದನ್ನೆಲ್ಲ ಅಬ್ಸಾರ್ಬ್ ಆಗಿ ಎಲಿಮಿನೇಷನ್ ಪ್ರಕ್ರಿಯೆಗೆ ದೊಡ್ಡ ಕರಳಿಗೆ ಹೋಗಲಿಕ್ಕೆ ಕನಿಷ್ಠ ಆರು ಗಂಟೆಗಳು ಬೇಕು ನೆನ್ಪಿಟ್ಕೊಳ್ರಿ ಇದನ್ನ ಸಿಂಪಲ್ ಫುಡ್ಡನ್ನು ತಗೊಂಡ್ರೆ ಆರು ಗಂಟೆಗಳು ಬೇಕು ಈ ಆರು ಗಂಟೆಯ ಒಳಗಾಗಿ ನೀವು ಮತ್ತೆ ಆಹಾರವನ್ನು ಹಾಕಿದ್ರೆ ಏನಾಗತ್ತೆ ಗೊತ್ತಾ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ನಾನು ಆಗ್ಲೇ ನಿಮ್ಗೊಂದು ಉದಾಹರಣೆಯನ್ನು ಕೊಟ್ಟೆ ಆಫೀಸ್ ಬಾಯ್ದು ಏನಾಯ್ತಲ್ಲಿ ಆಫೀಸ್ನ ಹೋಗುವಾಗ ಮನೆಯಲ್ಲಿ ಇಡ್ಲಿ ತಿಂದೋಗಿದ್ದ ಇಡ್ಲಿ ತಿಂದಾಗಿತ್ತು ಭಾಳ ದೂರ ಆಲ್ರೆಡಿ ನಡೆದಿದ್ದ ಜೀರ್ಣ ರಸಗಳು ಉತ್ಪತ್ತಿ ಆಗಿದ್ವು ಆ ಇಡ್ಲಿಯನ್ನು ಡೈಜೆಷನ್ ಮಾಡ್ತಾ ಇದ್ವು ಜಠರದಲ್ಲಿ ಇವ ಯಾರ್ದೋ ಮನೆಗೆ ಹೋದ ಅವರ ಮನೆಯಲ್ಲಿ ಬಲವಂತ ಮಾಡಿ ನಿಮಗೇನು ಮಾಡಿದ್ರು ದೋಸೆಯನ್ನು ಕೊಟ್ಟರು ಆ ದೋಸೆಯನ್ನು ನೀವು ತಿಂದಿರಿ ಅದೇನಾಯಿತು ಮತ್ತೆ ಹೊಟ್ಟೆಗೆ ಹೋದಾಗ ಹೊಸ ಫುಡ್ ಆಯಿತು ಜೀರ್ಣ ಆಗುತ್ತಾ ಹೀಗೆ ಹೇಳಿದರೆ ನಾನು ನಿಮಗೆ ಅರ್ಥ ಆಗಲಿಕ್ಕಿಲ್ಲ ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಮ ಮನೆಯಲ್ಲಿ ಇಬ್ಬರು ಇದ್ದೀರಿ ಅಂದ್ಕೊಳ್ರಿ ಇಬ್ಬರಿಗೆ ಬೇಕಾದಷ್ಟು ಅಕ್ಕಿ ನೀರನ್ನು ಹಾಕಿ ಕುದಿಲಿಕ್ಕೆ ಕುದಿಲಿಕ್ಕಿಟ್ಟಿದೀವಿ ಅನ್ನ ಮಾಡಬೇಕು ಅಂತ ಸಡನ್ನಾಗಿ ನಿಮ್ಮ ಈ ಆಯುರ್ವೇದ ಟಿಪ್ಸ್ ಓನರ್ ಇದ್ದಾರಲ್ಲ ಬಸವರಾಜ್ ಅವರು ಅವರು ಮತ್ತು ನಾನು ಸಡನ್ನಾಗಿ ನೀವು ಕ ನಿಮಗೆ ಕಾಣಿಸಿದೆ ನಾನು ಅವಾಗ ಏನಾಯ್ತು ಯೋ ಇವ್ರು ನಮಗೆ ಹೆಲ್ತ್ ಟಿಪ್ಸ್ ಅನ್ನ ಹೇಳಿದ್ರು ಹೆಲ್ತ್ ಟಿಪ್ನ ಚಾನಲ್ ಇವರು ಓನರ್ ಇವರು ಇಬ್ರು ಕರೆಯೋಣ ಊಟಕ್ಕೆ ಅಂತ ನೀವು ಕರೆದ್ರಿ ನಾವು ಬಂದ್ಬಿಟ್ವಿ ಅಂತ ಅನ್ಕೊಳ್ಳಿ ಅಂದ್ಕೊಂಡ್ರಿ ಅರ್ಧ ಗಂಟೆಯಲ್ಲಿ ನಿಮ್ಮ ಅನ್ನ ಆಗಬೇಕಿತ್ತು ಹದಿನೈದು ನಿಮಿಷ ಆಗಿದೆ ನೀವು ಆ ಮುಚ್ಚಳ ತೆಗೆದು ಮತ್ತೆ ಒಂದು ಅಕ್ಕಿ ನೀರನ್ನು ಅದಕ್ಕೆ ಸೇರಿಸೋ ಪ್ರಯತ್ನವನ್ನ ಮಾಡ್ತೀರಾ ಮಾಡೋದಿಲ್ಲ ಸಪೋಸ್ ನೀವು ಹಾಕಿದ್ರೆ ಏನಾಗುತ್ತೆ ಒಂದು ಆಲ್ರೆಡಿ ಅರ್ಧ ಅನ್ನ ಆಗಿತ್ತು ಈಗ ಹೊಸ ಅಕ್ಕಿಯನ್ನ ನೀವು ಅದಕ್ಕೆ ಸೇರಿಸಿದರೆ ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಬೇಯೋದಿಲ್ಲ ದೇಹದ ಒಳಗೂ ಕೂಡ ಇದೇ ರೀತಿಯ ಪ್ರಕ್ರಿಯೆ ನಡೀತದೆ ಆಲ್ರೆಡಿ ಇಡ್ಲಿ ಸಂಪೂರ್ಣವಾಗಿ ಜೀರ್ಣ ಆಗಬೇಕಿತ್ತು ಆ ಜೀರ್ಣ ಆಗಲಿಕ್ಕೆ ಮುಂಚೆನೆ ಮತ್ತೆ ಮತ್ತೆ ದೋಸೆಯನ್ನು ತಂದು ನಾನು ದೇಹಕ್ಕೆ ಹಾಕಿದೆ ಮತ್ತೆ ಜೀರ್ಣ ರಸಗಳ ಉತ್ಪತ್ತಿ ಸ್ಟಾರ್ಟ್ ಆಯಿತು ಹಳೆಯ ಫುಡ್ ಅರ್ಧ ಡೈಜೆಸ್ಟ್ ಆಗಿತ್ತು ಹೊಸ ಫುಡ್ ಮತ್ತೆ ಅದರ ಮೇಲೆ ಬಂದು ಸೇರ್ಕೊಳ್ತು ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗ್ತಾ ಇಲ್ಲ ಇದರ ಮೇಲೆ ಹನ್ನೊಂದು ಗಂಟೆಗೆ ಸ್ನ್ಯಾಕ್ಸ್ ಹಾಕಿದೆ ಟೀ ಹಾಕಿದೆ ಅದಿನ್ನೂ ಜೀರ್ಣ ಆಗಲಿಲ್ಲ ಆಗಲೇ ಮಧ್ಯಾಹ್ನದ ಊಟವನ್ನು ಹಾಕಿದೆ ಅದಿನ್ನೂ ಕಂಪ್ಲೀಟ್ ಆಗಿ ಜೀರ್ಣ ಆಗಲಿಲ್ಲ ಮತ್ತೆ ಸಂಜೆಗೆ ಸ್ನ್ಯಾಕ್ಸನ್ನು ಅನ್ನು ಹಾಕಿದೆ ಇದು ಸಾಲದು ಅನ್ನೋದು ರೀತಿಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಯಾವಾಗ ಸ್ಟಮಕ್ ರೆಸ್ಟ್ ಮಾಡಬೇಕು ಆ ಪೀರಿಯಡ್ ಅಲ್ಲಿ ಮತ್ತೆ ಒಂದಷ್ಟು ಆಹಾರವನ್ನು ಅದಕ್ಕೆ ಹಾಕಿ ಆರೋಗ್ಯವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಾಧ್ಯನಾ ಈ ಉದ್ದೇಶಕ್ಕೆ ನಾನು ಹೇಳಿದ್ದು ದಿನಕ್ಕೆ ಎರಡು ಹೊತ್ತಿನ ಆಹಾರ ಅಂತ ಎರಡು ಹೊತ್ತಿನ ಆಹಾರ ಅಂತ ಬಂದಾಗ ನನ್ನ ಒಂದು ಆಹಾರ ಸಂಪೂರ್ಣವಾಗಿ ಜೀರ್ಣವಾದ ನಂತರ ನಾನು ಇನ್ನೊಂದು ಆಹಾರವನ್ನ ದೇಹಕ್ಕೆ ಸೇರಿಸ್ತಕ್ಕಂತಹ ಪ್ರಕ್ರಿಯೆಯನ್ನ ಮಾಡಬೇಕು ಎರಡು ಹೊತ್ತು ಅಂದ್ರೆ ಎರಡು ಹೊತ್ತಿನ ಗುಡ್ ಫುಡ್ ಅಂತೇಳಿ ಅದನ್ನ ನೀವು ಬ್ರೇಕ್ಫಾಸ್ಟ್ ಲಂಚ್ ಅಂತ ಮಾಡ್ಕೊಳ್ರಿ ಅಥವಾ ಲಂಚ್ ಅಂಡ್ ಡಿನ್ನರ್ ಅಂತ ಮಾಡ್ಕೊಳ್ರಿ ದೇರ್ ಇಸ್ ನೋ ಇಶ್ಯೂ ಎರಡು ಘನ ಆಹಾರಗಳು ಉಳಿದಿರೋ ಸಮಯದಲ್ಲಿ ದ್ರವಾಹಾರಗಳು ಯಾಕೆಂದ್ರೆ ದ್ರವಾಹಾರ ಘನಹಾರನ ನಾನು ತಗೊಂಡಾಗ ಏನಾಗುತ್ತೆ ಶಮಕಲ್ಲಿ ಉಳಿಯುತ್ತೆ ಆರು ಗಂಟೆ ಡೈಜೆಷನ್ಗೆ ಬೇಕು ಅಂತ ಹೇಳಿದೆ ಆಹಾರ ಹಂಗಲ್ಲ ನೀವು ಬಾಯಲ್ಲಿ ತಗೊಳ್ರಿ ಇಮಿಡಿಯೇಟ್ಲಿ ಅದು ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ಎರಡು ರೀತಿ ಇದು ನಾನು ಘನವನ್ನ ದ್ರವ ಮಾಡಿ ತಗೋಬೇಕು ದ್ರವವನ್ನು ಘನದ ರೂಪದಲ್ಲಿ ತಗೊಳ್ಬೇಕು ದ್ರವವನ್ನು ಕುಡಿಯುವಾಗ ಲಾಲ ರಸ ಅದ್ರ ಪೂರ್ತಿ ಅದರೊಟ್ಟಿಗೆ ಮಿಕ್ಸ್ ಆಗ್ಬಿಡುತ್ತೆ ಅಂದ್ರೆ ಇಲ್ಲೇ ಜೀರ್ಣ ರಸ ಸ್ಟಾರ್ಟ್ ಆಗ್ಬಿಡುತ್ತೆ ಜೀರ್ಣಕ್ರಿಯೆ ಇಲ್ಲಿಂದ ಸ್ಟಮಕಿಗೆ ಬರುತ್ತೆ ಲಿಕ್ವಿಡ್ ಆಗಿರೋದ್ರಿಂದ ಬಹಳ ಹೊತ್ತು ಜಠರದಲ್ಲಿ ಇರೋದಿಲ್ಲ ಇಮಿಡಿಯೆಟ್ಲಿ ಸ್ಮಾಲ್ ಇಂಡಸ್ಟ್ರಿಯನ್ಗೆ ಬಂದು ಅಬ್ಸಾರ್ಬ್ ಆಗ್ಬಿಟ್ಟು ಉಳಿದಿದ್ದು ಲಾರ್ಜ್ ಇಂಡಸ್ಟ್ರೇನ್ಗೆ ಹೋಗ್ಬಿಡುತ್ತೆ ಹಾಗಾಗಿ ನನ್ನ ದಿನಚರಿಯಲ್ಲಿ ಎರಡು ಹೊತ್ತಿನ ಆಹಾರವನ್ನ ಈ ರೀತಿಯಾಗಿ ಸೇವನೆಯ ಅಭ್ಯಾಸವನ್ನ ಮಾಡಿಕೊಳ್ಳಿರಿ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತಗೊಳ್ರಿ ಏಳುವರೆ ಸುಮಾರಿಗೆ ಒಂದು ರಸಾಹಾರವನ್ನು ತಗೊಳ್ರಿ ಒಂಬತ್ತು ಗಂಟೆಗೆ ರಾಗಿ ಗಂಜಿ ಮಾತ್ರ ಒಂದು ಗ್ಲಾಸ್ ಅಷ್ಟು ಗಂಜಿ ತಗೊಳ್ರಿ ಹನ್ನೊಂದು ಗಂಟೆಗೆ ಊಟ ಮಾಡ್ರಿ ಬ್ರೇಕ್ಫಾಸ್ಟ್ ಲಂಚ್ ಇಟ್ ಇಸ್ ಕಾಲ್ಡ್ ಅಸ್ ಬ್ರಂಚ್ ಹನ್ನೊಂದು ಗಂಟೆಗೆ ಊಟ ಮಾಡ್ರಿ ಎರಡು ಗಂಟೆಗೆ ಒಂದು ರಸಾಹಾರ ಜ್ಯೂಸ್ ಅನ್ನ ತಗೊಳ್ರಿ ನಾಲ್ಕು ಗಂಟೆಗೆ ಒಂದು ಲಿಕ್ವಿಡ್ ಫುಡ್ ಅನ್ನ ತಗೊಳ್ರಿ ಆರೂವರೆಗೆ ಇನ್ನೊಂದು ಆಹಾರ ಊಟವನ್ನ ಮುಗಿಸ್ಬೇಡ್ರಿ ಎರಡು ಊಟ ಆಯ್ತು ಹನ್ನೊಂದು ಗಂಟೆಗೆ ಒಂದು ಊಟ ಮತ್ತೆ ನನಗೆ ಆರೂವರೆಗೊಂದು ಊಟ ಇನ್ ಬಿಟ್ವಿ ನಾಲ್ಕರಿಂದ ಐದು ಜ್ಯೂಸನ್ನು ಅನ್ನ ತಗೊಂಡಿರ್ತೀರಿ ದೇಹ ಬಹಳ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ ಇಲ್ಲ ಸರ್ ನನಗೆ ಆಫೀಸ್ನ ಶೆಡ್ಯೂಲಲ್ಲಿ ಈ ಥರ ಅನುಕೂಲ ಆಗೋದಿಲ್ಲ ಅಂದ್ಕೊಂಡವರು ಬೆಳಗ್ಗೆ ನೀವು ರಾಗಿ ಗಂಜಿಯನ್ನು ತಗೊಳ್ಳಿರಿ ಹನ್ನೊಂದು ಗಂಟೆಗೆ ಯಾವುದಾದ್ರೂ ಒಂದು ಹಣ್ಣು ತರಕಾರಿಯನ್ನು ತಗೊಳ್ರಿ ಒಂದು ಗಂಟೆಗೆ ಲಂಚ್ ವೆರಿ ಗುಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ ನಾಲ್ಕು ನಾಲ್ಕು ಒಂದು ರಸಾಹಾರವನ್ನು ತೊಗೊಂಡು ಆರೂವರೆಗೆ ಡಿನ್ನರನ್ನು ಮಾಡಿಬಿಡ್ರಿ ಇಲ್ಲೂ ಕೂಡ ಎರಡು ಟೂ ಮೀಲ್ಸ್ ಆಯಿತು ಈ ಟೂ ಮೀಲ್ಸ್ನ ಕಾನ್ಸೆಪ್ಟನ್ನು ನಿಮಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ದೇಹಕ್ಕೆ ಸೇರಿಸ್ಕೊಳ್ತಕ್ಕಂತಹ ಪ್ರಕ್ರಿಯೆಯನ್ನು ಮಾಡಿರಿ ದೇಹ ಆಕ್ಟಿವ್ ಆಗಿರುತ್ತೆ ಶುಗರ್ ಇರ್ತಕ್ಕಂಥವ್ರು ಕೂಡ ಇನ್ ಬಿಟ್ವೀನ್ ರಸಾಹಾರಗಳಲ್ಲೆಲ್ಲ ನೀವು ಸ್ಪ್ರೌಟ್ಸ್ ಅನ್ನು ತಗೊಳ್ಬೋದು ನೆನೆ ಹಾಕಿದ ಬೀಜಗಳನ್ನ ತಗೊಳ್ಬೋದು ತರಕಾರಿಯ ರಸಗಳನ್ನು ತಗೊಳ್ಬೋದು ತರಕಾರಿಯ ಸಲಾಡ್ಗಳನ್ನು ತಗೊಳ್ಳೋ ರೀತಿಯಲ್ಲಿ ನೀವು ಇಟ್ಕೊಂಡು ಟೂ ಮೀಲ್ಸ್ ಅನ್ನು ಮಾಡ್ರಿ ಇದರಿಂದ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು